ಎಚ್ 4 ರಸ್ತೆ ಬಂದ್ ಮಾಡಿ ಹೋರಾಟ. ಅಖಂಡ ಕರ್ನಾಟಕ ರೈತ ಸಂಘದಿಂದ ಚನ್ನಮ್ಮನ ಕಿತ್ತೂರು ಕೋಟೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಭಾರತ್ ಬಂದ್ ನಿಮಿತ್ತವಾಗಿ ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಕಿತ್ತೂರು ಚನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಎನ್ಎಚ್ 4 ಅನ್ನು 20 ನಿಮಿಷಗಳ ಕಾಲ ಬಂದ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಈ ಮಧ್ಯೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ತಹಸೀಲ್ದಾರರು ಬಂದು ರೈತರಿಗೆ ಮನವಿ ಪಡೆದರು. ಪ್ರತಿಭಟನೆಯಲ್ಲಿ ರಾಜ್ಯ ಗೌರವಾಧ್ಯಕ್ಷರು ಸೋಮುಗುದ್ದು ರಂಗಸ್ವಾಮಿ, ರಾಜ್ಯ ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ ವಾಲಿ, ರೈತ ಹೋರಾಟಗಾರರ ಹಾಗೂ ವಕೀಲರು ಪಿಎಚ್ ನೀರಲಿಕೇರಿ, ಜಿಲ್ಲಾಧ್ಯಕ್ಷರಾದ ಶಿವಾನಂದ ಹೊಳೆ, ಹಡಗಲಿ ಸಿದ್ದಣ್ಣ ಕಂಬಾರ, ಅಪೇಶ್ ದಳವಾಯಿ, ಮಹಾಂತೇಶ ರಾವತ್, ಶಂಕರಪ್ಪ ಯಡಳಿ, ಕಲ್ಲಪ್ಪ ಕುಗಟಿ, ಗಿರಿಯಪ್ಪ ಪರವಣ್ಣವರ, ಮಡಿವಾಳಪ್ಪ ವರಗಣ್ಣವರ್, ಬಿಷ್ಟಪ್ಪ ಸಿಂಧೆ, ಅಶೋಕ್ ದಳವಾಯಿ, ಮಹೇಶ ಕಾದ್ರುಳ್ಳಿ ಇನ್ನಿತರರು ಭಾಗವಹಿಸಿದ್ರು.